ಒಂದು ಅಂದಾಜಿದ್ದಾರೆ 14. ಬೆಳಗಾವಿ ಚಿಕ್ಕೋಡಿ ಸೇರ್ಯಾರ, ಎರಡು ಸೇರಿದ್ರು ಬೆಳಗಾವಿ. ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು, ಅಲ್ಲಿ 7-8 ರೇಂಜ್ನಲ್ಲಿ ಬರ್ಬೋದು. ನಮ್ಮ ನಿರೀಕ್ಷೆ ಅಂತೀವ ಅಟ್ಲೀಸ್ಟ್ ಒಂದರ ಹೆಚ್ಚು ಉತ್ತರಕ್ಕೆ ಬಾಂಬೆ ಹೈದರಾಬಾದ್ ಕರ್ನಾಟಕ ಜಾಸ್ತಿ ಬರ್ಬೋದು ಅಂತ ಅಂದಾಜಿದೆ, ಇಲ್ಲಾಂದ್ರೆ ಈಕ್ವಲ್ ಈಕ್ವಲ್. ಟೀಕೆ ಮಾಡ್ಲಿಕ್ಕೆ ಏನು, ಅವ್ರಿಗೇನು ಸಂಬಂಧಪಟ್ಟದ ಏನ್ರ, ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನಮ್ಮ ಪಾರ್ಟಿ ಯಾರು ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ ಅದು. ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಅಲ್ಲ. ಇನ್ನು ಅಭ್ಯರ್ಥಿ ವಿರೋಧ ಮಾಡ್ಬೋದು ಹೊರತಾಗಿ ಕ್ಯಾಂಡಿಡೇಟ್ನ ಇವ್ರನ್ನ ಯಾಕೆ ಕೊಟ್ರೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ, ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲ. ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಕೊಟ್ಟದ್ದು ಎಷ್ಟದಾರೆ, ಅವರು ಕಾಶ್ಮೀರದಿಂದ ಕನ್ಯಾಡಕ್ಕೆ ಎಷ್ಟು ತೆಗೆದ್ರೆ ಎಲ್ಲರೂ ಮಕ್ಕಳು ಇದ್ದೇ ಅದಾರೆ, ಇಲ್ಲ ಅಂತ ಎಲ್ಲಿ ಹೇಳೋಕ್ಕಾಗಲ್ಲ. ಅವ್ರು ನಮ್ದು ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು. ಈಗಂತ ಮಳೆ ಆಗ್ತಾ ಇದೆ, ಆತರೆಲ್ಲ ಆತರ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಮಳೆ ಆಗಿದೆ, ಎರಡು ಮೂರು ತಾಸು ಆಗಿದೆ. ಹಿಂಗಾಗಿ ಸೊ ಎಲ್ಲಿ ಮಳೆ ಆಗಿದೆ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ. ಸೊ ಇನ್ನು ಅಂಥದ್ದೇನು ಇರೋದು, ಎರಡು ಒಂದು ಕುಡಿಯೋ ನೀರು, ಒಂದು ಮೇವಿನ ಸಮಸ್ಯೆ ಇದೆ, ಅದೇ ಮೇಜರು. ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ, ನೀರಿಂದ ಬಂದಿದೆ, ನೀರು ಟ್ಯಾಂಕರ್ ಮೂಲಕ ಆಗ್ತಾ ಇದ್ರು. ಈಗ ಬಿಡುಗಡೆ ರಿಕ್ವೆಸ್ಟ್ ಮಾಡಿ ಬಳಸೋದು ನಮ್ಮ ಮಾರ್ಚ್ನಲ್ಲೇ ಮಾಡಿದ್ವಿ. ಅದೊಂದು ಎರಡು ಟಿ ಎಮ್ ಸಿ, ಅಟ್ಲೀಸ್ಟ್ ಒಂದು ಟಿ ಎಮ್ ಸಿ ಬಂದರೂ ನಮಗೆ ಪರಿಹಾರ ಆಗ್ತೈತಿ. ಆದರೂ ಕೂಡ ನಾವು ನಮ್ಮ ಇಡಕಲ್ ಡ್ಯಾಮ್ನಿಂದ ಈಗಾಗಲೇ ಒಂದು ಟಿ ಎಮ್ ಸಿ ಬಿಟ್ಟಿದ್ದೀವಿ, ಮತ್ತೆ ಒಂದು ಟಿ ಎಮ್ ಸಿ ಬಿಡಲಿಕ್ಕೆ ಬಿಡ್ತಾ ಇದೀವಿ. ಮತ್ತೆ ಇನ್ನೊಂದು ಟಿ ಎಮ್ ಸಿ ಕೃಷ್ಣಾ ನದಿ ಇಲ್ಲ, ದುಡ್ಡಿಂದೇನೆ ದುಡ್ಡು ಪ್ರಶ್ನೆ ಬರೋಲ್ಲ. ಮಾನವೀಯತೆ ದೃಷ್ಟಿಯಿಂದ ಕುಡಿಯೋ ನೀರು ಬಿಡಬೇಕಾದ, ಅದು ಕುಡಿಯೋ ನೀರಿಗೆ ದುಡ್ಡಿನ ಪ್ರಶ್ನೆ ಬರೋಲ್ಲ. ಇನ್ನು ಒಂದು 100 ಗ್ರಾಮ ಪಂಚಾಯತಿಯವರು ತಗೊಂಡಿಲ್ಲ, ಇನ್ನು 100 ಮೋಸ್ಟ್ಲಿ ಸುಮಾರು 400 ಪಂಚಾಯತಿಯವರು ಇಲ್ಲಿ ಟ್ಯಾಂಕರ್ ಇದೆ. ಸೊ ಇನ್ನು 100 ಟ್ಯಾಂಕರ್ ತಗೋಬೇಕು, ಅದನ್ನ ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ. ಅವ್ರಿಗೆ ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ, ಯಾವಾಗ ಬೇಕಾದಾಗ ಯಾರ ಮ್ಯಾಗೆ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ. ಒಂದು ಟ್ಯಾಂಕರ್ ಇದ್ರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು. ದಿವಸ 10 ಟ್ರಿಪ್ ಮಾಡ್ಬೋದು, ಅದು 10 ಟ್ರಿಪ್ ಬಾಡಿಗೆ ತೊಗೋ, ಅದು ಬಾಡಿಗೆ ತೊಗೋತಾರ. ಯಾರಿಲ್ಲ ಅಂದ್ರೆ ವಾಲಂಟಿಯರ್ ಆಗಿ ಕೊಡ್ತಾರ, ಅಥವಾ ಅವ್ರ ಕಾರ್ಯಕರ್ತರಿರ್ತಾರ, ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದನ್ನ ತೊಗೊಂಡು ಮಾಡ್ಬೋದು. ಇಂಜಿನ್ ನಾವು ಕೊಡ್ಬೇಕತ್ತೇನ್ರಿ, ಅಲ್ಲ ಅಲ್ಲಿಂದ ನಾವು ತಹಶೀಲ್ದಾರ್ಗ ಆಪ್ಷನ್ ಕೊಡ್ತಾರೆ. ಈಗ ಗ್ರಾಮ ಪಂಚಾಯತಿಗೆ ಕೊಡೋ ಉದ್ದೇಶ ಎಮರ್ಜೆನ್ಸಿ ರೀ, ಈಗ ಮದುವೆ ಜಾತ್ರೆ ಅಥವಾ ಯಾವುದೊಂದು ಕಾಲನಿಯಲ್ಲಿ ಬೋರ್ ಫೇಲ್ ಆಗ್ತೈತೆ ಕೊಡಲಿಕ್ಕೆ. ಅದನ್ನು ಬಿಟ್ಟು ನಾವು ತಹಶೀಲ್ದಾರ್ ಆಫೀಸ್ಗೆ ನೀವು ರಿಕ್ವೆಸ್ಟ್ ಮಾಡ್ರೆ ಅವ್ರೇನು ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ. ಏನು ಮಾಡಲಿಕ್ಕಾಗಲ್ಲ, ಅದು ಸಿಸ್ಟಮ್ ಹಂಗೆ ಇದೆ ರೀ. ಏನು ನಾವು ಕುಡಿಯೋ ನೀರು ಅಂತ ಬಿಟ್ಟರು ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ. ಆದರೂ ಕೂಡ ಬಾವಿ ಬೋರು ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತದೆ. ಸೊ ಅದಕ್ಕೆ ಬಿಡ್ತೀವಿ. ಅದರಲ್ಲಿ ಈಗ ನೀರು ಹಚ್ಕೊಳತ್ನಾಗ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ, ಬಾವಿಯಲ್ಲಿ ನೀರು ಬಂದ್ರೆ ಒಂದು ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿ ನೀರಿಗೆ ಅನುಕೂಲ ಆಗ್ತೈತೆ. ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾ ಇದ್ದೀವಿ. ಆ ಪ್ರಸ್ತಾವನೆ ಇದೆ, ಈಗಾಗಲೇ ಅಲ್ಲಿಗೆ ನೀರು ನಾವು ತರ್ತಾ ಇದ್ರಿ. ಇಲ್ಲಿಂದ ಅಂದ್ರೆ ಡ್ಯಾಮಿಂದ ಎರಡು ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾ ಇದೀವಿ. ಆದರೆ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಕೊಡ್ಲಿಕ್ಕೆ ಆಗೋಲ್ಲ, ಹಿಂಗಾಗಿ ಶಾರ್ಟೇಜ್ ಇರ್ಬೋದು. ಇದ್ರ ಪರಿಹಾರ ಅಂದ್ರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೀವಿ, ಅವಶ್ಯ ಇದ್ರೆ ಟ್ಯಾಂಕರ್ ಕೊಡಿಸ್ತೀವಿ.
ಅವ್ರು ಮಾಡ್ಬೇಕಲ್ಲ, ಅವ್ರ ಕಾರ್ಪೊರೇಷನ್ ಡ್ಯೂಟಿ, ಅವ್ರ ಕಮಿಷನರ್ ಇದ್ದಾರೆ. ಅದು ಇದ್ದೇ ಇದೆ ಆರೋಪ, ಮೊದಲಿಂದ ಇದ್ದಾರೆ. ಕಳಪೆ ಕಾಮಗಾರಿ ಆಗಿದೆ ಅಂತ ಮೊದಲಿಂದ ಡೇ ಒನ್ನಿಂದ ಆರೋಪ ಇದ್ದೇ ಇದೆ. ಸೊ ಅವ್ರವರ ಹೊಂದಾಣಿಕೆ ಮಾಡಿ ಮಾಡ್ಕೋಬೇಕು. ಈಗ ಮಾಡಿದಾರೆ, ಏನು ಮಾಡೋಕ್ಕಾಗಲ್ಲ, ಏನೋ ಈಗೇನು ಮಾಡೋಕ್ಕಾತ್ರಿ. ಅವ್ರವರ ಹೊಂದಾಣಿಕೆ ಮಾಡಿ ಮಾಡಿದ್ರು. ಯಾವ್ದ್ರೆ ಅದೇ ಅದು ನಾಲ ವೈಂಡಿಂಗ್ ಮಾಡೋದು ಪ್ರಪೋಸಲ್ ಇದೆ. ಅದ್ರ ಅಷ್ಟೇ ಟೆಂಪೊರರಿ ಮಾಡ್ತೀವಿ ಅಷ್ಟೇ, ಯಾವಾಗ ನೀರು ಜಾಸ್ತಿ ಬರ್ತಾರಲ್ಲ, ಟೆಂಪೊರರಿ ಮಾಡ್ತೀವಿ. ಅದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ನೋಡ್ಬೇಕು, ಯಾಕಂದ್ರೆ ಅದು ಭಾಳಷ್ಟು ಭೂಮಿ ಕೂಡ ಹೋಗ್ತಿದೆ ಅನ್ನೋದು ಆತಂಕ ಇದೆ ಅದು ರೈತರದು. ಹಿಂಗಾಗಿ ಅದನ್ನು ಜಾಸ್ತಿ ವೈಂಡಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಮಸ್ಯೆ ಇದ್ದರೆ ಅದನ್ನು ಅಥಾರಿಟಿ ಅವ್ರು ನೋಡಬೇಕು. ಅವ್ರು ಸರಿಯಾಗಿ ನೋಡೋದಿಲ್ಲ, ಪ್ಲ್ಯಾನಿಂಗ್ ಹೋಗ್ಬೇಕು. ಅವ್ರು ಸ್ಕ್ವಾಡ್ ಮಾಡ್ಬೇಕು ರೀ, ಸ್ಕ್ವಾಡ್ ಪೊಲೀಸ್ ತೊಗೊಂಡು ಅವ್ರಿಗೆ ಹೋಗಿ ಚೆಕ್ ಮಾಡಬೇಕು. ಅಧಿಕೃತ ಯಾವುದೋ ಅವ್ರಿಗೆ ಅಷ್ಟ ಸಪೋರ್ಟ್ ಮಾಡಬೇಕು. ಇವ್ರು ಮಾಡೋದಿಲ್ಲ. ಹಿಂದೆ ಒಂದ್ಸರಿ ಅವ ಕೇಸ್ ಹಾಕ್ಸಿದ್ದೀವಿ ನಾವು ಒಂದ್ಸರಿ 13ರಲ್ಲಿ. ಅವ್ರೇನು ಹೇಳಿದ್ರೆ ನಮ್ಮ ಕಡೆ ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ. ಸೊ ಒಂದು ಸ್ಕ್ವಾಡ್ ಟೀಮ್ ಮಾಡಿದ್ರೆ ಇದು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸ್ಕ್ವಾಡ್ ಮಾಡ್ಬೇಕು, ಕಾರ್ಪೊರೇಷನ್ ಅವರು ಪ್ಲಸ್ ಗೋಡದವರು. ಸೊ ಅವ್ರು ಟೋಟಲಿ ವರ್ಕ್ ಅಂದರೆ ಇದನ್ನೇ ನೋಡ್ಬೇಕು ಅವ್ರು, ಎಲ್ಲಿ ಅನಧಿಕೃತ ಬಡಾವಣೆ ಆಗ್ತಾವ, ಪರ್ಮಿಷನ್ ಇದೆಯಾ. ಸೊ ಅದ್ರ ಮಾತ್ರ ಮಾಡೋಕ್ಕೆ ಸಾಧ್ಯದ್ರೆ ನೋಡೋಣ. ಅದೇ ಮೀಟಿಂಗ್ ಇದಾಗಲಿ, ಸಭೆ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ 6 ತಾರೀಕು ನಂತರ ನೀರಾವರಿ ಇಲಾಖೆಯವ್ರನ್ನ ಒಂದ್ಸಲ ಕರ್ ಸಭೆ ಮಾಡೋಕೆ, MIದಾರ ಮಾಡಬೇಕು ಅಥವಾ ಮೇಜರ್ದಾರ ಮಾಡಬೇಕು ಚೆಕ್ ಮಾಡ್ಬೇಕು. ಅದು ಎರಡೂ ಇದರ ಪ್ರಪೋಸಲ್. ಅದು ಅದನ್ನು ಅವ್ರ ಗಮನಕ್ಕೆ ತರ್ತೀವಿ. ಕಮಿಷನರ್ ಅವ್ರು ಮಾಡ್ಬೇಕು, ಯಾಕೆ ಮಾಡಿಲ್ಲ ಕೇಳೋಣ ಕೇಳೋಣ ಅವ್ರಿಗೆ. ಯಾಕಂದ್ರೆ ನಮ್ಗೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕಾಗಿಲ್ಲ, ಹೋಗ್ಲಿಕ್ಕಾಗಿಲ್ಲ. ಆದರೂ ಫೋನಲ್ಲಿ ಮಾತಾಡ್ತೀವಿ ಅವ್ರ ಜೊತೆ. ಇಲ್ಲ, ಶೀತಲ ಅಂದ್ರೆ ಪರ್ಯಾಯವಾಗಿ ಮಾಡ್ಕೊಂಡಿದ್ದಾರೆ ಅವ್ರು, ರಿಪೇರಿ ಅದು ಇದು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಫ್ಲಡ್ನಲ್ಲಿ ದುಡ್ಡು ಬಂದಿದೆ, ಹೊಸ ಕಟ್ಟಡ ಬಂದಿದೆ, ಆಮ್ಯಾಗೆ ನರೇಗಾದಲ್ಲಿ ಮಾಡ್ತಾರೆ ರಿಪೇರಿ ಅಂತ ಮಾಡಿದ್ರೆ. ಅಷ್ಟು ಕೆಟ್ಟದ್ದಾಗಿದ್ರೆ ಅದನ್ನು ಡೆಮೊಲಿಷನ್ಗೆ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ, ಕೆಲವು ಕೂಡಬಾರ್ದಂಥ ಆದೇಶ ಕೂಡ ಆಗಿದೆ. ಅದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನನ್ನ ಲೆಕ್ಕಲೇ. ಭಾಳಷ್ಟು ಸರ್ಕಾರಿ ಶಾಲೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಇಲ್ಲ, ನನ್ನ ದೃಷ್ಟಿಯಿಂದ ಆಗ್ಲಿಕ್ಕಿಲ್ಲ ಅನಿಸ್ತದೆ. ಇನ್ನು ಮಿಕ್ಕಿದೆಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ, ಅವ್ರು ನಿರ್ಧಾರ ಮಾಡಬೇಕು. ಆಯ್ತು, ಕಟ್ತಾ ಇದ್ರಲ್ಲ, ಜಿಲ್ಲೆಯಲ್ಲಿ ಸುಮಾರು ಒಂದು 100 ಕಟ್ಟಡ ಕಟ್ತಾ ಇದೆ ಹೊಸದು. 100 ಶಾಲೆ ಹೊಸ ಕಟ್ಟಡವನ್ನು ಕಟ್ತಾ ಇದೀವಿ. 100 ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 5 ಕೊಟ್ಟಿದ್ದೀವಿ. 5 ನೀವೇ ಹೇಳ್ಬೇಕಂತ ಬರ್ಬೇಕು. ಇನ್ನೂ ಚರ್ಚೆ ಅಂತಲ್ಲಿ ಇದಾರೆ ಅದು. ಇಲ್ಲ, ಅವರಂತೆ ಬರೋ ಪ್ರಶ್ನೆ ಇರೋ ಉದ್ಭವಿಸೋದಿಲ್ಲ. ನಾವು ಎಷ್ಟರಿಂದ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ. 1 ಲಕ್ಷ ಮೇಲಿಂದ ಬರ್ತದೆ ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ. 1 ಲಕ್ಷ ಅಂತ ಲಕ್ಷ ಇದೆ ನೋಡೋಣ, 1 ಲಕ್ಷ ಅಂತ ಹೇಳ್ತಾರೆ. ಬೆಳಗಾವಿ ಕೂಡ ಗೆಲ್ತೀವಿ.
ಅದು ಹೆಂಗೆ ನಾವು ಹೇಳಿ ಹೋಟ್ರು ಕೇಳ್ತಾರೆ ನಮ್ಮ ಮಾತು, ಲೀಡ್ರ್ ಮಾತು ಹೋಟ್ರು ಕೇಳಬೇಕಲ್ಲ, ಕೇಳೋಲ್ಲ ಹೋಟ್ರ ಮಾತು ಲೀಡ್ರ್ ಕೇಳೋದಲ್ಲ. ಏನತ್ರ ಮತ್ತೆ ಇಲ್ಲೂ ಯತ್ನಾಳು ಬರ್ದಿಲ್ಲ ಮತ್ತೆ ನೀವು ಅದನ್ನು ಕೇಳಂಗಿಲ್ಲ. ಯತ್ನಾಳು ಇಲ್ಲಿ ಯಾಕೆ ಬರ್ದಿಲ್ಲ, ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟ ಇಲ್ಲಿವರೆಗೆ. ಅವ್ರವ್ರಿಗೆ ಅಡ್ಚಣೆ ಅವ್ರವ್ರ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ, ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾವೊಂದು ಮೂರ್ನಾಲ್ಕು ಕಾನ್ಸೆಂಟ್ಸಿ ಹೋಗಬೇಕಾಯಿತು, ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ರೀ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಹಿಂದಿನ 19 ಕಂಪೇರ್ ಮಾಡ್ರ ಈ ಸಾರಿ ನಮ್ಗೆ ಎಲ್ಲ ಕಡೆ ಭಾಳಷ್ಟು ಗೆಲ್ಲಕ್ಕೆ ಅವಕಾಶ ಇದೆ ರೀ. ಕನಿಷ್ಠ ಹೇಳಿದ್ರಲ್ಲ 14, 15, 16 ಅವಕಾಶ ಇದೆ, 50-50 ಚಾನ್ಸ್ ಇದೆ ರೀ ಇಬ್ರಿಗೂ. 400 ಪಾರ ಪ್ರಧಾನಮಂತ್ರಿ ಈ ಥರ ಒಂದು ದಿವಸಕ್ಕೊಂದು ಭಾಷಣ ಮಾಡ್ತಾರೆ ಕೇಳಲ್ಲ. 400 ಅವ್ರಿಗೆ ಬರ್ತಾ ಇತ್ತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ರು ಅವ್ರು. ದಿನಕ್ಕೊಂದು ಹೇಳಿಕೆ ಬದಲಾವಣೆ, ದಿನಕ್ಕೊಂದು ಕಡೆ ಹೋಗೋದು, ಬೇರೆ ಬೇರೆ ಭಾಷಣ ಮಾಡೋದು ನಡೀತಾ ಇದ್ರಲ್ಲ. ಇದರಿಂದ ಅವ್ರು ಹತಾಶರಾಗಂತ ಇಂಡಿಕೇಶನ್. ಹೇಳ್ತಾರ ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇಂಥ ಘಟನೆಗಳು ಆಗ್ತಾ ಇರೋದು, ಹೊಸದೇನಲ್ಲ ಆಗ್ತಾವ. ಪೊಲೀಸ್ ಅದನ್ನ ಅಟೆಂಡ್ ಮಾಡ್ತಾರೆ, ಎಲ್ಲದಕ್ಕೂ ಸರ್ಕಾರಕ್ಕೆ ತಂದು ಜೋಡಣೆ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ಕಾಲಿನಲ್ಲಿ ಆಗಿದೆ, ನಮ್ಮ ಕಾಲಿನಲ್ಲಿ ಆಗ್ತೀವಿ, ಮುಂದಿನ ಸರ್ಕಾರ ಬಂದಾಗ ಆಗ್ತಾವೆ. ಅರೆ ಎಲ್ಲನೂ ಸರ್ಕಾರ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವರಲ್ಲೇ ಆಗಿದೆ, ಅವರ ಅವಧಿಯಲ್ಲಿ ಆಗಿಲ್ಲ, ಆಗಿದೆ ಅವ್ರಲ್ಲ. ಕಳ್ಳತನ ಆಗಿದೆ, ಡ್ರಗ್ಸ್ ಆಗಿದೆ, ಚೈನ್ ಅಂತ ಒಂದು ಸಾರಿ ಬಿ ಜೆ ಪಿ ಇದ್ದಾಗ ಚೈನ್ ಸರಣಿ ಬೆಂಗಳೂರಲ್ಲಿ ಆಯಿತು. ಅದೆಲ್ಲ ಆಗ್ತದೆ, ಅದು ಪೊಲೀಸರು ಮಾಡುವಂಥ ಕೆಲಸ, ಅದು ಅದನ್ನು ಸರ್ಕಾರ ಮ್ಯಾಗ ಇರಲಿಕ್ಕಾಗಲ್ಲ. ಇದಕ್ಕೆ ಏನು ಸಂಬಂಧ, ಅದಕ್ಕಿಂತ ಅವ್ರು ಬೆಟರ್ ಏನು ಬರೀ ದಲಿತ ಸೇಮ್ ಅಂತ ಹೇಳ್ತಾರೆ. ಬೇರೆ ಚರ್ಚೆ ಇಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ, ಹೆಂಗು ಏನು ಯಾವ ಬರ್ತಾವ ಅಷ್ಟೇ. ಭಾಳ ಬರ್ಬೇಕಲ್ಲ, ಇಂಡಿಯಾಕ್ ಬಂದ್ರೆ ಮಾಡ್ತಾರೆ, ಮತ್ತೆ ಇಂಡಿಯಾಕ್ ಬರೋದ್ರೆ ನೀವು ಎಲ್ಲಿ ಬಿಡೋರ, ಇಂಡಿಯಾಕ್ ಬರ್ಬೇಕಲ್ಲ ಬಂದ್ರೆ ಮಾಡ್ತಾರೆ. ವೇಟ್ ಮಾಡ್ತಾರೆ, ಬಂದೇ ಬರ್ಬೇಕಲ್ಲ, ಎಲ್ಲಿ ಹೋಗಿ ಬರ್ತಾರೆ. ಸರೆಂಡರ್ ಆಗತ್ತರ ಹಾಗೆ ಆಗ್ತವೆ, ಅನಿವಾರ್ಯ ಇದೆ ಅವ್ರಿಗೆ, ಆಗ್ಲೇಬೇಕು. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗ ಆರೋಪ ಇದ್ದಾಗ ಕಾನೂನು ಮೀರಿ ಯಾರು ಇರೋಲ್ಲ, ತಡ ಆಗ್ಬೋದು ಬರ್ಬೋದು ರೀ. ಟಿ ಎಷ್ಟು ಕೊಡಪ್ಪ ಇಲ್ಲ, ಟಿ ಕೊಡಿಸಿದೆ ನಮಗಷ್ಟು, ಏನಾರ ಸೋಡಾ ಗಿಡ ತರಿಸ್ಬಿಡ್ರಷ್ಟು. ಓಕೆ, ಥ್ಯಾಂಕ್ ಯು.